ಬುಧವಾರ ಬೆಂಗಳೂರಿನಲ್ಲಿ ನಡೆದ ಐ ಪಿ ಎಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ವಿರುದ್ಧ ರೋಚಕ ಗೆಲುವು ದಾಖಲಿಸಿದೆ ಇದು ಆರ್ ಸಿಬಿಗೆ ಸತತ ಮೂರನೇ ಗೆಲುವು ಆಗಿದ್ದು ಇದರೊಂದಿಗೆ ಪ್ಲೇ ಆಫ್ ಪ್ರವೇಶಿಸುವ ಆಸೆ ಮತ್ತೆ ಚಿಗುರಿದೆ ಸತತ ಸೋಲಿನಿಂದ ಕಂಗೆಟ್ಟ ಬೆಂಗಳೂರು ತಂಡ ಮತ್ತೆ ಲಯಕ್ಕೆ ಮರಳುವ ಮೂಲಕ ತನ್ನ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡುತ್ತಾ ಬಂದಿದೆ ಆರ್ ಸಿಬಿಗೆ ಇನ್ನು ಮೂರು ಪಂದ್ಯಗಳಿವೆ ಏಪ್ರಿಲ್ ಇಪ್ಪತ್ತೆಂಟರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮೂವತ್ತರಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮತ್ತು ಮೇ ನಾಲ್ಕರಂದು ಹೈದರಾಬಾದ್ ವಿರುದ್ಧ ಗೆಲುವು ಅನಿವಾರ್ಯವಾಗಿದೆ ಈವರೆಗೆ ಹನ್ನೊಂದು ಪಂದ್ಯಗಳಲ್ಲಿ ಆರ್ ಸಿ ಬಿ ನಾಲ್ಕು ಗೆಲುವು ದಾಖಲಿಸಿದೆ ಇನ್ನು ಮೂರು ಪಂದ್ಯ ಗೆಲ್ಲಲೇಬೇಕಾದ ಒತ್ತಡವಿದೆ ಹ್ಯಾಟ್ರಿಕ್ ಗೆಲುವಿನ ಬಲದಿಂದ ಆರ್ ಸಿ ಬಿ ಪಂದ್ಯದ ಸ್ಕೋರ್ ಕಾರ್ಡ್ನಲ್ಲಿ ಕೊನೆ ಸ್ಥಾನದಿಂದ ಒಂದು ಸ್ಥಾನ ಮೇಲಕ್ಕೆ ಬಡ್ತಿ ಪಡೆದಿದೆ ಇದೇ ಸಂದರ್ಭದಲ್ಲಿ ತಂಡಕ್ಕೆ ದೊಡ್ಡ ಆಘಾತ ಎದುರಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡುವ ಮುನ್ನ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತಾರಾಷ್ಟ್ರೀಯ ಆಟಗಾರರು ರಾಷ್ಟ್ರೀಯ ಕರ್ತವ್ಯವನ್ನು ನಿರ್ವಹಿಸಲು ತಾಯ್ನಾಡಿಗೆ ಮರಳಲಿದ್ದಾರೆ ಇದರಿಂದಾಗಿ ಟೂರ್ನಿಯ ಮಧ್ಯಂತರ ಅವಧಿಯಲ್ಲಿ ಆರ್ ಸಿ ಬಿ ಭಾರಿ ಹಿನ್ನಡೆಯನ್ನು ಅನುಭವಿಸಿದೆ ಬೆಂಗಳೂರು ತಂಡದ ಪೈಕಿ ಇಂಗ್ಲೆಂಡ್ನ ಮೊಯಿನ್ ಅಲಿ ಹಾಗೂ ಆಸ್ಟ್ರೇಲಿಯಾದ ಮಾರ್ಕಸ್ ಟೊಯ್ನಿಸ್ ಅವರು ಐಪಿಎಲ್ ಅರ್ಥದಲ್ಲಿ ಮೊಟುಕುಗೊಳಿಸಿ ತಾಯ್ನಾಡಿಗೆ ಮರಳಲಿದ್ದಾರೆ ಇದರೊಂದಿಗೆ ಇಬ್ಬರು ಪ್ರಮುಖ ಆಲ್ರೌಂಡರ್ ಸೇವೆಯಿಂದ ಆರ್ ಸಿ ಬಿ ವಂಚಿತವಾಗಲಿದೆ ವಿಶ್ವಕಪ್ ಕಾರಣ ನೀಡಿ ಈ ಎರಡು ಆಟಗಾರರು ಈಗ ತವರು ಸೇರಲಿದ್ದಾರೆ ಈ ನಡುವೆ ಮತ ನಾಡಿದ ಮೋಯಿನ್ ಅಲಿ ತನ್ನ ಬ್ಯಾಟಿಂಗ್ ಬಗ್ಗೆ ತುಂಬಾ ಆತ್ಮವಿಶ್ವಾಸ ಇದೆ ಕೊಹ್ಲಿ ಮತ್ತು ಎಬಿಡಿ ವಿಫಲರಾದರೂ ತಂಡವನ್ನು ಉತ್ತಮ ಮೊತ್ತಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವಿದೆ ಎಂದು ಹೇಳಿದರು ತಂಡ ಸಂಕಷ್ಟಕ್ಕೆ ಸಿಲುಕಿದಾಗ ಉತ್ತಮ ಪ್ರದರ್ಶನ ನೀಡುವ ಭರವಸೆ ಇಟ್ಟರು ಈ ಮೂಲಕ ಈ ಬಾರಿ ಐಪಿಎಲ್ ನಿಂದ ಹೊರ ನಡೆಯುವ ಬಗ್ಗೆ ಕೂಡ ತಿಳಿಸಿದರು ಈ ಇಬ್ಬರು ಆಟಗಾರರು ಈಗ ಇಲ್ಲವಾದ್ದರಿಂದ ಇದರಿಂದ ಈಗಲೇ ಟೂರ್ನಿಯಲ್ಲಿ ಹಿನ್ನಡೆ ಅನುಭವಿಸಿರುವ ಆರ್ಸಿಬಿಗೆ ದೊಡ್ಡ ಒಡೆತವನ್ನೇ ನೀಡಲಿದೆ ಹಾಗೆಯೇ ತಂಡದ ಸಮತೋಲನವನ್ನು ಕಾಪಾಡಿಕೊಳ್ಳುವ ನಾಯಕ ವಿರಾಟ್ ಕೊಹ್ಲಿ ಪಾಲಿಗೆ ಮುಂದಿನ ಮೂರು ಪಂದ್ಯಗಳು ದೊಡ್ಡ ಸವಾಲು ಆಗಲಿದೆ ಆರ್ಸಿಬಿ ಮುಂದಿನ ಮೂರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ ಪ್ರವೇಶಿಸಲಿ ಎಂದು ಹಾರೈಸೋಣ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ